ಇವತ್ತು ನಾನು ನಿಮ್ಮಾಗೆ ಒಂದು ಅಭಿಮಾನಿಯಾಗಿ ರಾಹುಲ್ ಗಾಂಧಿಯವ್ರನ್ನ ನೋಡ್ಬೇಕನ್ನೋ ಒಂದು ಆಸೆ ಪ್ರೀತಿಯಿಂದ ಬಂದಿದ್ದೀನಿ. ಯಾಕಂದ್ರೆ ರೀಸೆಂಟ್ ಆಗಿ ಅವ್ರು ಮಾಡಿದಂತ ಜೋಡೋ ಯಾತ್ರಾ ಅಂತ ಒಂದು ವಾಕಿಂಗ್ ಇದು ಮಾಡಿದ್ರು, ನನ್ಗೆ ಅದು ನೋಡ್ಬಿಟ್ಟು ತುಂಬಾ ಇನ್ಸ್ಪೈರ್ ಆಯ್ತು, ನನಗೆ ಬಹಳ ಖುಷಿ ಆಯ್ತು. ಅಂದ್ರೆ ನನಗೆ ತುಂಬಾ ಫಿಟ್ನೆಸ್ ಅಂದ್ರೆ ತುಂಬಾ ಇಷ್ಟ. ಅಂದ್ರೆ ಫಿಟ್ನೆಸ್ ಜೊತೆಲಿ ಒಂದು ಪರ್ಪಸ್ಗೋಸ್ಕರ ಅವರು ಇಡೀ ಭಾರತ ದೇಶನ ನಡ್ಕೊಂಡೇ ಹೋಗಿರೋದು ಬಹಳ ಒಂದು ಒಂಥರ ಒಂದು ಉತ್ತೇಜನ ಸಿಕ್ತು, ಒಂದು ಖುಷಿ ಸಿಕ್ತು ನನಗೆ ನೋಡಿದಾಗ. ಅವ್ರ ಕ್ಲಿಪ್ಪಿಂಗ್ ಬರ್ತಾನೆ, ಅವ್ರ ಹತ್ರ ಮಾತಾಡ್ತಾ ಇದ್ದೆ, ಬಹಳ ಖುಷಿ ಆಯ್ತು. ಆಮೇಲೆ ವೇಣುಗೋಪಾಲ್ ಅವ್ರು ನೋಡಿದ್ದೀನಿ, ಟಿವಿಲಿ ನೋಡಿದ್ದೀನಿ ಅವ್ರನ್ನ ಜಾಸ್ತಿ. ಆಲ್ಮೋಸ್ಟ್ ಎಲ್ಲ ಟೈಮ್ನಲ್ಲೂ ಬರ್ತಾ ಇರ್ತಾರೆ, ಈ ಕಾಂಗ್ರೆಸ್ ಮೀಟಿಂಗ್ ಇದ್ದಾಗೆಲ್ಲ ಬೆಂಗಳೂರಿಗೆ ಬರ್ತಾ ಇರ್ತಾರೆ. ನಂಗೆ ಅಷ್ಟೇ ಗೊತ್ತಾಗ, ನಮ್ಗೆ ಆಕ್ಟರ್ ಅಷ್ಟೇ, ಐ ಡೋಂಟ್ ನೋ ಅಬೌಟ್ ಪಾಲಿಟಿಕ್ಸ್. ಗೀತನಿಗೆ ಆ್ಯಕ್ಚುಲಾಗಿ ನೋಡೋಕ್ಕೋದ್ರೆ ನಮ್ಮ ಮಾವೋರು ಪಾಲಿಟಿಕ್ಸ್ ಇದ್ರು, ಬಂಗಾರಪ್ಪ ಅವರು, ಅವ್ರ ಮಗ ಮಧು ಅವರು ಇದ್ದಾರೆ. ಹಾಗೂ ಇವಾಗ ಗೀತಾ ಅವರು ಒಂದ್ಸತಿ ಆಲ್ರೆಡಿ ಎಂ ಪಿ ಎಲೆಕ್ಷನ್ ನಿಂತ್ಕೊಂಡಿದ್ದಾರೆ, ಇವಾಗ ತಿರ್ಗಾ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿ. ಸರ್, ಮೈ ವೈಫ್ ವಿಲ್ ಬಿ ಆಲ್ವೇಸ್ ದೇರ್ ಇನ್ ಯುವರ್ ಪಾರ್ಟಿ ಸರ್, ಐ ಆಮ್ ವೆರಿ ಹ್ಯಾಪಿ ಟು ಸೀ ದಿಸ್, ಆ್ಯಂಡ್ ಶೀ ವಿಲ್ ಬಿ ದೇರ್ ಆ್ಯಂಡ್ ಐ ವಿಲ್ ಬಿ ಬಿಹೈಂಡ್ ಅವರ್ ಸಪೋರ್ಟ್. ಆ್ಯಕ್ಚುಲಿ ಐ ಆಮ್ ಆಲ್ವೇಸ್ ಸಪೋರ್ಟಿಂಗ್ ಎವ್ರಿ ಮೈ ವೈಫ್ ಎವ್ರಿ ಟೈಮ್ ಎನಿ ಟೈಮ್ ವಾಟ್ ಎವರ್ ಶೀ ಸೇಸ್ ಐ ವಿಲ್ ಡೂ ಇಟ್. ಆ್ಯಂಡ್ ಇಲ್ಲಿ ಬಂದಿರೋರು ಎಲ್ರಿಗೂ ಒಂದೇ ಕೇಳ್ಕೊಳ್ಳೋದು ಅಷ್ಟೇ, ನೀವು ಗೊತ್ತು ಯಾರಿಗೆ ಆಯ್ಕೆ ಮಾಡಬೇಕು, ಯಾರು ಒಳ್ಳೇದು ಮಾಡ್ತಾರೆ ಅನ್ನೋದು ನಿಮಗೆ ಗೊತ್ತಿರುತ್ತೆ ಆಲ್ರೆಡಿ. ಐ ಥಿಂಕ್ 100% ಈ ಸತಿ ಬಂದು ಒಂದು ಜಯಭೇರಿ ಬಾರಿಸ್ಲಿ ಅಂತ ಇವರೆಲ್ರಿಗೂ ನಾನು ಆ ದೇವರ ಮೂಲಕ, ನಿಮ್ಮ ಅಭಿಮಾನಿ ದೇವರುಗಳ ಮೂಲಕ ನಿಮಗೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ.